ಅಂದ್ರೆ ಬೆಳಗಾವಿ ಜಿಲ್ಲೆಯಾದಂತಹ ಕರ್ನಾಟಕ ರಾಜ್ಯಾದ್ಯಂತ ಬರುವ ಸ್ಥಿತಿಯನ್ನ ನಾವು ಈಗಾಗಲೇ ನೋಡ್ತಾ ಇದ್ದೀವಿ. ಕರ್ನಾಟಕ ಸರ್ಕಾರ ಇದನ್ನು ನಿರ್ವಹಿಸಲು ವಿಫಲವಾಗಿದೆ ಎಂದು ರೈತರು ತಮ್ಮ ಹೋರಾಟ ಈಗಾಗಲೇ ನಾವು ರೈತರ ಮುಖಂಡರ ಜೊತೆ ನಾವು ಏನ್ ಮಾತಾಡ ರೈತರು ಯಾವ ಹೋರಾಟಗಳನ್ನು ಈ ರೀತಿ ತಗೊಂಡು ಹೋಗ್ತಾ ಇದ್ದಾರೆ ಮತ್ತು ಮುಖ್ಯಮಂತ್ರಿಗಳಿಗೆ ತಮ್ಮ ಮನವಿ ಸಲ್ಲಿಸೋದು ಮುಖ್ಯಮಂತ್ರಿಗಳೇ ಸ್ವತಃ ಬರಬೇಕು ಅಂತ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ. ನಾವು ಅವ್ರನ್ನ ನಾವು ಈಗ ಡಿಸಿ ಕಚೇರಿಯಿಂದ ಚೆನ್ನಮ್ಮ ವೃತ್ತಿ ಇವತ್ತ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸುಮಾರು ನಾವ ಇವತ್ತು ರೈತರು ಸಂಪೂರ್ಣ ಸಾಲ ಮನ್ನಾ ಆಗ್ಬೇಕು, ಕಳಸಾ ಬಂಡ್ರಿ ಮಾದಾಯಿ ಇವತ್ತಾಗಬೇಕು, ಏನ್ ಇವತ್ ಪ್ರಭಾವದಿಂದ ಸಂಪೂರ್ಣ ಬೆಳೆ ನಾಶ ಆಗೈತಿ. ಅವ್ರಿಗೆಲ್ಲ ಒಂದ್ ಎಕರೆಗೆ 1 ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕು, ಮನೆಗೆ 5 ಲಕ್ಷ ರೂಪಾಯಿ ಕೊಡ್ಬೇಕು, ಹಿಂಗ ಹಲವಾರು ಯೋಜನೆ ಇಟ್ಕೊಂಡು ಕೂತಿದ್ರು. ಜಿಲ್ಲಾಧಿಕಾರಿ ಕಚೇರಿ ಅವ್ರು ನಮ್ದು ವೇದಿಕೆ ಹೊಳ್ಳಿ ವಾಪಸ್ ಹಾಕಿಕೊಂಡ್ರಿ ಅಂತ ಈಗಾಗಿ 4 ವರ್ಷದ ಮನವಿ ಕೊಡುವ ಅವ್ರಿಗೆ. ಇವತ್ತು ನಾವು ಎಲ್ಲಿ ಕೊಂಡ್ಬೇಕು, ಈಗ ಮಳೆ ಬಂದಪ್ಪ ಅಂತಂದ್ರ ಅಲ್ಲಿ ಹೋಗಿ ವೇದಿಕೆ ಇಲ್ಲ, ಇಲ್ಲಿ ಹೊರ ಕೂತ್ರ ಮಳೆಯಾಗ ಜನರ ಜೊತೆ ಏನಾಕತಿ. ಈಗ ರಾಮದುರ್ಗ ಮನೆಯಲ್ಲಿ 4 ಜನ ರೈತರ ಕರ್ನಾಟಕದಲ್ಲಿ 6 ರಿಂದ 7 ಜನ ಸಂಖ್ಯೆ ಈಗಾಗಲೇ ನಾವು ವರದಿಯನ್ನು ನಾವು ಕೊಡ್ತಾ ಇದ್ದೀವಿ. ಈಗ ರೈತರು ಇಂಥ ಸ್ಥಿತಿಯಲ್ಲಿ ಆತ್ಮಹತ್ಯೆ ಅಂತ ಮಾಡ್ಕೋ ಸ್ಥಿತಿಯಲ್ಲಿ ಬಂದು ನಿಂತಿದ್ದಾರೆ. ಕರ್ನಾಟಕ ಸರ್ಕಾರ ಇನ್ನೂ ನೋಡ್ತಾ ಇಲ್ಲ ಇದರ ಪರವಾಗಿ. ಕರ್ನಾಟಕ ಸರ್ಕಾರ ಯಾವ ರೀತಿ ಇದಕ್ಕೆ ಇವತ್ತ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪ ಅವ್ರಿಗೆ ಯಾಕೆ ಇಷ್ಟ ಇಚ್ಛೆ ಪಡ್ತು, ಯಾಕಂದ್ರ ಇವತ್ತು ವಿರೋಧ ಪಕ್ಷ ನಾಯಕ ಇದ್ದಾಗ ಸಾಕಷ್ಟು ಹೋರಾಟ ಮಾಡ್ರಿ, ಸಾಕಷ್ಟು ಸಮಸ್ಯೆಗಳಿದಾವು. ನಾವು ಸರ್ಕಾರಕ್ಕೆ 75% ನಾವು ರೈತರಿಗೆ ಟ್ಯಾಕ್ಸ್ ಕಟ್ತು, ಯಾಕಂದ್ರೆ ಒಂದು ಟನ್ ಕಬ್ಬಿಗೆ 4,500 ರೂಪಾಯಿ ಪರಿಚಯ ಟ್ಯಾಕ್ಸ್ ಅದ ಅಬಕಾರಿ ಖಾತೆಯಿಂದ ಹೋಗ್ತೈತಿ. ನಮ್ದ ಬೆಳಗಾವಿ ಜಿಲ್ಲೆಯಲ್ಲಿ 1 ಕೋಟಿ 80 ಲಕ್ಷ ಕೃಷಿಂಗ್ ಆಕೈತಿ, ಅದ 7,000 ಕೋಟಿ ರೂಪಾಯಿ ಟ್ಯಾಕ್ಸ್ ಅಂತ 8,000 ಕೋಟಿ ರೂಪಾಯಿ ಈ ಪ್ರಭಾವ ಪೀಡಿತ ಸಾಲ ಮನ್ನಾ ಆಗಲಿ, ಇವತ್ತು ಮನೆ ಕಟ್ಟಡ ಆಗಲಿ ಆಕತಿ, ಇವತ್ತು ಏನೋ ಒಂದು ಕುಂಟು ನೇವ ಹೇಳುವಂತ ಈ ಸರ್ಕಾರ ಕೆಲಸ ಮಾಡತಿ. ಆತ್ಮಹತ್ಯೆಗೆ ಸರ್ಕಾರನ ಕೊಲೆ ಮಾಡ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಈಗಾಗಲೇ 1 ರೂಪಾಯಿನೂ ಕೂಡ ಕೇಂದ್ರದಿಂದ ದುಡ್ಡು ಬಂದಿಲ್ಲ. 25 MPಗಳು ರೂಪಾಯಿ ಮುಚ್ಚಿಕೊಂಡಿದ್ದಾರೆ. ಕೇಂದ್ರ ಸಚಿವರದಾರ ನಮ್ದೇ ಜಿಲ್ಲೆಯಾದಂತ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಸಂಸದರಾದಂತ ಸುರೇಶ್ ಅಂಗಡಿ ಅವರು, ರೈಲ್ವೆ ರಾಜ್ಯ ಸಚಿವರದಾರ ಪ್ರಭಾವಿ ನಾಯಕರದಾರ, ಆದರೂ ಕೂಡ ಕರ್ನಾಟಕದಲ್ಲಿ ಯಾವುದೇ 1 ರೂಪಾಯಿ ಕೇಂದ್ರದಿಂದ ಬರಲಿ. ನೀವು ಇದನ್ನು ಯಾವ ರೀತಿ ಇದನ್ನು ಮಾಡ್ತಾ ಇದ್ದೀರಿ? ಇವತ್ತು ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆಗಿ ಇವತ್ತು ಪ್ರಭಾವದಿಂದ ಇಡೀ ವ್ಯವಸ್ಥೆನ ಕಚ್ಕೊಂಡು ಹೋದ್ರು. ಇವತ್ತು ನಮ್ಮಲ್ಲೇ 25 ಮಂದಿ MPಗಳಿದ್ದ ಇವ್ರು ಏನ ಮಕ್ಕೊಂಡವ್ರೇನ ದನಗಿನ ಕೈಯತಾರ ಅನ್ನೋದು ನಮಗೆ ಕನ್ಫ್ಯೂಸ್ ಆಗತ್ತೆ. ಯಾಕಪ್ಪ ಅಂದ್ರೆ ಜನ ಲಕ್ಷಾಂತರ ಗಂಟ್ಲೆ ಇವತ್ತು ಲಕ್ಷ ಗಂಟೆ ನುಕ್ಸಾನ ಆಗಿ ಇವತ್ತು ಮನೆ ಕಚ್ಕೊಂಡು ಹೋಗಿ ಅವ್ರಿಗೆ ಊಟಕ್ಕೆ ಬಿರಿಯದಾರ, ಊಟಕ್ಕಾಗಿ ಮನೆ ಒಬ್ಬ ನಮ್ಮ ರಾಮದುರ್ಗದಾಗ ಒಬ್ಬ ಸಣ್ಣ ಹುಡುಗ ಸಾಯ್ತು ಊಟ ಇಲ್ದಾರ. ಇವೆಲ್ಲ ಏನ ಯಾಕ ಇವ್ರು ಪ್ರಜಾಪ್ರಭುತ್ವ ಉಳಿದೈತಿ ಅನ್ನೋದು ಅರ್ಥಗಾತಿ. ಕೇಂದ್ರ ಸರ್ಕಾರ ಮೇಲೆ ಇವತ್ತು ಆರೋಪ ಮಾಡ್ತು ಅಧ್ಯಕ್ಷ ನರೇಂದ್ರ ಮೋದಿ ಅವರ, ಏನು ಇವತ್ತು ಪ್ರಭಾವದಿಂದ ಸಂಪೂರ್ಣ ನಾಶ ಆಗೈತಿ. ಇವತ್ತು ರೈತರು ಸಂಪೂರ್ಣ ಸಾಲ ಮನ್ನಾ ಮಾಡ್ಬೇಕಾದ್ರೆ ಸರ್ಕಾರ ಗೊತ್ತೇ ಮಾಡ್ತು. ಈಗಾಗಲೇ ರೈತ ಪರ ನಿಂತಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಈಗಾಗಲೇ ರೈತರ ಆಕ್ರೋಶನ ನೋಡಬೇಕು, ರೈತರ ಆಕ್ರೋಶನ ನೋಡಬೇಕು. ಈಗಾಗಲೇ ರೈತರು ರೊಚ್ಚಿಗೆದ್ದು ತಮ್ಮ ರಸ್ತೆಗೆ ಇಳಿಯುವಂತಹ ಪರಿಸ್ಥಿತಿ ಕರ್ನಾಟಕ ರಾಜ್ಯ ಸರ್ಕಾರ ಈ ರೈತರಿಗೆ ಈ ಭಾಗ್ಯವನ್ನು ನೀಡಿದೆ. ಈಗಾಗಲೇ ರೈತರ ಆತ್ಮಹತ್ಯೆಗಳು, ಸಾಲ ಮನ್ನದ ವಿಷಯಗಳು, ರೈತರ ಅನೇಕ ಸಂಕಟಗಳನ್ನ ಎದುರಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಕೂಡಲೇ ರೈತರಿಗೆ ಪರಿಹಾರ ನೀಡಬೇಕು ಮತ್ತು ರೈತರ ಪರವಾಗಿ ಕೆಲಸ ಮಾಡಬೇಕು ಅಂತಂದು ರೈತರ ಮುಖಂಡರು ತಮ್ಮ ಬೇಡಿಕೆಗಳನ್ನು ಹೊತ್ತು ರಸ್ತೆಗೆ ಇಳಿದು ಹೋರಾಟ ಮಾಡ್ತಾ ಇದ್ದಾರೆ. ಇದು ಬೆಳಗಾವಿ ನಮ್ರ ಸುದ್ದಿ ರಥ.